ಬಿಜೆಪಿಯವರು ಬರೀ ಭ್ರಷ್ಟಾಚಾರ ಮಾಡುವುದರಲ್ಲಿ ತೊಡಗಿದ್ರು. ಲಂಚ ಪಡೆಯುವಾಗ ಶಾಸಕ ಮಾಡಾಳ ಪುತ್ರ ಸಿಕ್ಕಿಬಿದ್ದಿದ್ದಾರೆ, ಇದು ಎವಿಡೆನ್ಸ್ ಅಲ್ವಾ ಅಂತ ಬಿಜೆಪಿಗರಿಗೆ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಬಿಎಸ್ವೈ ಬೊಮ್ಮಾಯಿ ಕಾಲದಲ್ಲೂ ಲೂಟಿ ಕೆಲಸ ನಡೆಯಿತು. ಗುತ್ತಿಗೆದಾರ ಸಂಘದವರು ಪ್ರಧಾನಿಗೆ ಪತ್ರ ಬರೆದರು, ಕ್ರಮಕ್ಕಾಗ್ರಹಿಸಿದ್ರು. ಪತ್ರ ಬರೆದ ಒಂದೂವರೆ ವರ್ಷ ಆದರೂ ಪ್ರಧಾನಿ ಯಾವುದೇ ಕ್ರಮ ವಹಿಸಿಲ್ಲ. ಪ್ರಧಾನಿ ಕೂಡ ಇದಕ್ಕೆ ಪ್ರೇರಣೆ ಕೊಡ್ತಿದ್ದಾರೆ ಎಂಬ ಅನುಮಾನ ಆಗ್ತಾ ಇದೆ ನಮಗೆ. ಗುತ್ತಿಗೆದಾರ ಸಂತೋಷ್ ಪಟ್ಲ ಆತ್ಮಹತ್ಯೆ ಕೂಡ ಎವಿಡೆನ್ಸ್ ಅಲ್ವಾ? ಅದು ಈಶ್ವರಪ್ಪನವರು ರಾಜೀನಾಮೆ ಕೊಟ್ರಲ್ವಾ, ಅದು ಎವಿಡೆನ್ಸ್ ಅಲ್ವಾ? ಹಾಗಾದರೆ ಬಿಜೆಪಿ ನಾಯಕರನ್ನ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ನೋಡಿ, ಕಾಂಗ್ರೆಸ್ ಇದನ್ನ ಚುನಾವಣಾ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಇಲ್ಲಿವರೆಗೂ ಸದನದ ಹೊರಗಡೆ ಪ್ರತಿಭಟನೆಗಳು ಆಗ್ತಾ ಇತ್ತು, ಆದರೆ ಈಗ ಮಾಡಾಳುವರ ಪುತ್ರ, ಇದು ಪ್ರಬಲವಾದಂಥ ಒಂದು ದಾಳ ಕಾಂಗ್ರೆಸ್ಗೆ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಭ್ರಷ್ಟಾಚಾರದಲ್ಲಿ ತೊಡಗಬಹುದು, ಬರೀ ಭ್ರಷ್ಟಾಚಾರ, ಲೂಟಿ ಹೊಡೆಯೋದರಲ್ಲಿ ನಿರತರಾದರು. ಯಡಿಯೂರಪ್ಪನವ್ರ ಕಾಲದಲ್ಲೂ ನಡೀತು, ಆಮೇಲೆ ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲೂ ಕೂಡ ಅವ್ಯಾಹತವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಈ ಬಿಜೆಪಿ ಸರ್ಕಾರ 40% ಕಮಿಷನ್ ಕೇಳ್ತಾ ಇದ್ದಾರೆ ಕಾಂಟ್ರಾಕ್ಟ್ ಕೆಲಸಗಳಲ್ಲಿ, ನಮ್ಮ ಕೈ ಕೊಡೋಕ್ಕಾಗಲ್ಲ, ನೀವು ಏನಾದರೂ ಮಾಡಿ ಮಧ್ಯಪ್ರವೇಶ ಮಾಡಿ ಇದನ್ನು ಸರಿಪಡಿಸಬೇಕು, ಕ್ರಮ ತಗೋಬೇಕು ಅಂತೇಳಿ ಪತ್ರ ಬರೆದು ಒಂದೂವರೆ ವರ್ಷ ಆಯಿತು. ಒಂದೂವರೆ ವರ್ಷದಿಂದ ಏನು ಕ್ರಮ ತಗೊಳ್ಳಲಿಲ್ಲ ಪ್ರಧಾನಮಂತ್ರಿಗಳು. ಆನ್ ದಿ ಅದರ್ ಹ್ಯಾಂಡ್ ಬಂದು ಈ ಸರ್ಕಾರನ ಹೊಗಳಲಿಕ್ಕೆ ಪ್ರಾರಂಭ ಮಾಡುದು, ವಾಟ್ ಇಸ್ ದಿ ಇನ್ಫ್ಲುಯೆನ್ಸ್ ಒಂದು ಕೊಟ್ರ? ಪ್ರಧಾನಮಂತ್ರಿಗಳು ಕೂಡ ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರವನ್ನ ಬೆಂಬಲಿಸ್ತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ 40% ಕಮಿಷನ್. ಹುಕ್ಕೇರಿನಲ್ಲಿ ಭಾಷಣ ಮಾಡುವಾಗ ಒಬ್ಬ ಒಂದು ಚೀಟಿ ಕಳಿಸಿದ, 40% ಅಲ್ಲ ಸರ್, ಇಲ್ಲಿ 53% ಭ್ರಷ್ಟಾಚಾರ ಇದೆ. ಇನ್ನೊಬ್ಬ ಕಾಂಟ್ರಾಕ್ಟರು ಬೆಂಗಳೂರು ನಗರದಲ್ಲಿ 50% ಇದೆ ಸರ್ ಭ್ರಷ್ಟಾಚಾರ ಅಂತ ಕಳಿಸಿದ. ಕೆಲವು ಕಡೆ ಕೆಲಸನೇ ಮಾಡದೇನೆ ಬಿಲ್ ತಗೊಂಡಿರ್ತಕ್ಕಂಥ ನಿದರ್ಶನಗಳು ಕೂಡ ಇದಾವೆ. ಬಸವರಾಜ ಬೊಮ್ಮಾಯಿಯವರು ಹೇಳ್ತಾರೆ ದಾಖಲಾತಿಗಳು ಕೊಡಿ ಅಂತ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರೆದಿರೋ ದಾಖಲಾತಿ ಅಲ್ವಾ? ನಿಮ್ಮ ಬೆಳಗಾವಿಯವರೇ ಒಬ್ಬ ಸಂತೋಷ್ ಪಾಟೀಲ್ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರು. ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿ ರೂರಲ್ ಡೆವಲಪ್ಮೆಂಟ್ ಸಚಿವರಾಗಿದ್ದಂಥ ಈಶ್ವರಪ್ಪನವರು ಬಿಲ್ ಕೊಡದೇನೆ 40% ಕಮಿಷನ್ ಕೇಳಿ ಕೊಡಕ್ಕಾಗದೇನೆ ಸಾಲಗಾರರಾಗ್ಬಿಟ್ಟು ಉಡುಪಿನಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಸಂತೋಷ್ ಪಾಟೀಲ್. ಇದು ಎವಿಡೆನ್ಸ್ ಅಲ್ವಾ ಎಂತದು? ಮಾಡಾಳ್ ವಿರೂಪಾಕ್ಷಪ್ಪ MLA ಚನ್ನಗಿರಿ MLA, ಅವ್ರ ಮಗ ಸರ್ಕಾರಿ ನೌಕರ, ಸ್ಟೇಟ್ ಅಕೌಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, BWSSB ನಲ್ಲಿ ಅಕೌಂಟ್ ಆಫೀಸರ್ ಆಗಿರ್ತಕ್ಕಂಥವ್ರು, ಅವರು ಕಾಂಟ್ರಾಕ್ಟರ್ಗಳಿಂದ ಲಂಚ ತಗೊಳ್ಳುವಾಗ ನೇರವಾಗಿ ಸಿಕ್ಕಿಬಿಟ್ಟಿದ್ದಾರೆ ಲೋಕಾಯುಕ್ತ ಪೊಲೀಸ್. ಇವೆಲ್ಲ ಎವಿಡೆನ್ಸ್ಗಳಲ್ವಾ? ಬರೀ ಭ್ರಷ್ಟಾಚಾರದಲ್ಲಿ ತೊಡಗಬಹುದು, ಬರೀ ಭ್ರಷ್ಟಾಚಾರ, ಲೂಟಿ ಹೊಡೆಯೋದರಲ್ಲಿ ನಿರತರಾದರು. ಯಡಿಯೂರಪ್ಪನವ್ರ ಕಾಲದಲ್ಲೂ ನಡೀತು, ಆಮೇಲೆ